ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದು ಹದಿನೆಂಟುನೂರ ಎಂಬತ್ತೆರಡರ ಹೊತ್ತಿಗಾದಂಥ ಘಟನೆ ಅಂತ ದಾಖಲಾಗಿದೆ ಒಬ್ಬ ಮನುಷ್ಯ ಇಮ್ಯಾನ್ಯುಯಲ್ ನಿಂಗರ್ ಅಂತ ಹೆಸರು ನೆನಪಿಡಬೇಕಾದಂಥ ಹೆಸರು ಇಮ್ಯಾನ್ಯುಯಲ್ ನಿಂಗರ್ ಅಂತ ಅವನ ಹೆಂಡತಿ ಎಡಿಲೇಡ್ ಅಂತಾಕಿ ಇಬ್ಬರು ಜರ್ಮನಿಯಿಂದ ಅಮೇರಿಕಾಗೆ ಬಂದು ವಲಸೆ ಬಂದರು ಅವ್ನು ಒಳ್ಳೆ ಆರ್ಟಿಸ್ಟ್ ಬ್ಯಾನರ್ ಬರೀತಿದ್ದ ಕಂಪ್ನಿ ಹೆಸರು ಬರೆಯೋನು ಬೋರ್ಡ್ ಬರೆಯೋನು ಅದರಿಂದ ಜೀವನ ಆಗಬೇಕು ಕೆಲವೊಂದು ಚಿತ್ರನೂ ಬರೆದು ಮಾರಾಟ ಮಾಡ್ತಿದ್ದ ಯಾರೂ ಅಷ್ಟು ತೊಗೊತಿರ್ಲಿಲ್ಲ ಜೀವನ ನಡೆಸೋ ದುರ್ಭರ ಆಗಿಬಿಡ್ತು ಅವನಿಗೆ ಒಂದು ಕೆಟ್ಟ ವಿಚಾರ ಬಂತು ಇಷ್ಟು ಒಳ್ಳೆ ಆರ್ಟಿಸ್ಟ್ ಇದ್ದೀನಿ ನಾನು ಈ ಕೊಟ್ಟಿ ನೋಟ್ಗಳನ್ನು ಯಾಕೆ ತಯಾರು ಮಾಡಬಾರ್ದು ಅಂದ್ಕೊಂಡ ಹೋಗಿ ನೋಟ್ ತಯಾರು ಮಾಡುವಂಥ ಕಾಗದ ಸ್ಪೆಷಲ್ ಇರ್ತದಲ್ಲ ಆ ಕಾಗದ ತೊಗೊಂಬಂದ ಮನೆಯಲ್ಲಿ ಒಂದು ಟೇಬಲ್ ಮಾಡಿಕೊಂಡ ಟೇಬಲ್ ಕೆಳಗೆ ನಿಜವಾದ ನೋಟ್ ಇಡೋದು ಅದ್ರ ಕೆಳಗೆ ಲೈಟ್ ಇಟ್ಟ ಆ ಕಾಜಿನ ಮೇಲೆ ಕಾಣಿಸ್ಬೇಕು ಅದ್ರ ಮೇಲೆ ಕರೆಕ್ಟಾಗಿ ತಾನೊಂದು ಕಾಗದ ಇಟ್ಕೊಳ್ಳೋದು ಅದೇ ಸೈಜ್ ಕಟ್ ಮಾಡಿ ಇಟ್ಕೊಳ್ಳೋದು ಒಂದು ಡಾಲರು ಹತ್ತು ಡಾಲರು ಇಪ್ಪತ್ತು ಡಾಲರು ನೋಟ್ ಇಡಬೇಕು ಅದನ್ನು ಕರೆಕ್ಟಾಗಿ ಕಾಪಿ ಮಾಡೋನು ತುಂಬ ಕಷ್ಟ ಆಗೋದು ಒಂದು ಗೆರೆ ಬಿಡೋಂಗಿಲ್ಲ ಪ್ರಿಂಟ್ ಮಾಡೋದಲ್ಲ ಕೈಯಿಂದ ತೆಗಿಬೇಕು ಅದನ್ನು ಒಂದು ಐದಾರು ದಿವಸ ಸತತವಾಗಿ ದುಡ್ದಾಗ ಒಂದು ಇಪ್ಪತ್ತು ಡಾಲರ್ ನೋಟ್ ಆಗೋದು ಅದು ಎಷ್ಟು ಚಂದ ಇರ್ತಿತ್ತು ಅಂದರೆ ಈ ನೋಟ್ ಕೋಟಾ ನೋಟೋದು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅದನ್ನೋಗಿ ಅಂಗಡಿಯಲ್ಲೆಲ್ಲ ಕೊಡೋದು ತನ್ನ ಜೀವನ ನಡೆಸ್ತಾ ಇದ್ದ ಹೀಗೇ ನಡ್ಕೊಂಡು ಹೋಗ್ತಾಯಿತ್ತು ಒಂದೊಂದು ಸಲ ವಿಧಿ ಕಾಡತ್ತೆ ಒಂದು ಇಪ್ಪತ್ತು ಡಾಲರ್ ನೋಟ್ ತೊಗೊಂಡು ಹೋದ ಪಕ್ಕದಲ್ಲೇ ತರಕಾರಿ ಅಂಗಡಿ ತರೋಕ್ಕೆ ಹೋದ ತರಕಾರಿ ಕೊಟ್ಲೋ ಹೆಣ್ಮಗಳು ಕೊಟ್ಟ ಮೇಲೆ ಗ್ಲೌಸ್ ಹಾಕ್ಕೊಂಡಿದ್ದಾಳಕ್ಕೆ ಗ್ಲೌಸ್ ಹಾಕ್ಕೊಂಡು ಕೊಡ್ತಾರೆ ಹಾಗೆ ಬರಿಗೆಯಲ್ಲಿ ಕೊಡೋಲ್ಲ ತರಕಾರಿಯಲ್ಲಿ ಅಲ್ಲ ಕೊಟ್ಟಲು ಇವನು ಹತ್ತು ಇಪ್ಪತ್ತು ಡಾಲರ್ ನೋಟ್ ಕೊಟ್ಟ ದಿವಸ ಈ ಮನುಷ್ಯನ ಡಬ್ಬದಲ್ಲಿ ಹಾಕ್ಕೊಂಡ್ಲು ಬಾಕಿ ಕೊಡಬೇಕಾದ ಚಿಲ್ಲರೆ ಎಲ್ಲ ಕೊಟ್ಲು ಆಕೆ ಸಾಯಂಕಾಲ ಕುತ್ಕೊಂಡು ಎಲ್ಲ ನೋಟ್ ಜೋಡಿಸ್ತಿದ್ದಾಳೆ ಎಷ್ಟು ಬಂದಿದೆ ಅಂತ ನೋಡ್ತಾಳೆ ಇಪ್ಪತ್ತು ಡಾಲರ್ ನೋಟ್ ಏನಿದೆಯೋ ಬಣ್ಣ ಹಾಡ್ಕೊಂಡ್ಬಿಟ್ಟಿದೆ ಯಾಕಂದರೆ ಗ್ಲೌಸ್ಗೆಲ್ಲ ಹಸಿ ಇತ್ತಲ್ಲ ಆಕೆ ಕೈ ಹಸಿ ಕೈಯಿಂದ ಹಿಡಿದಿರೋದ್ರಿಂದ ಆ ಮಸಿಯೆಲ್ಲ ಹಂಕೊಂಡ್ಬಿಟ್ಟಿದೆ ಆಕೆ ಇದಂಥ ನೋಟಿದು ಬಣ್ಣ ಹಾಡ್ಕೋತಾ ಇದೆ ಅಂತ ನೋಡಿ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ಲು ಪೊಲೀಸರು ಬಂದರು ನೋಡಿದರು ಇದು ಕೋಟಾ ನೋಟು ಅಂತ ಗೊತ್ತಾಯ್ತು ಯಾರು ಕೊಟ್ಟದ್ದಿದ್ದು ಆಕೆ ನೆನೆಸ್ಕೊಂಡ್ಲು ಇಪ್ಪತ್ತು ಡಾಲರ್ ಕೊಟ್ಟದ್ದು ಈ ಪಕ್ಕದ ಮನೆ ಹುಡುಗ ಗಂಡ ಹೆಂಡ್ತಿ ಇರ್ತಾರೆ ಆತನೇ ಕೊಟ್ಟದ್ದಿದ್ದು ಅಂತ ಪೊಲೀಸರು ಮನೆಗೆ ಹೋದರು ರೇಡ್ ಮಾಡಿದರು ನೋಡ್ತಾರೆ ಎಲ್ಲ ಬೇರೆ ಬೇರೆ ಹಂತದಲ್ಲಿರುವಂಥ ನೋಟುಗಳಿದ್ದಾವೆ ಕಾಜಿನ ಬುಡಕ್ಕೆ ಇಟ್ಟಿದ್ದಾನೆ ಒಂದೊಂದೇ ಇದ್ದಾನೆ ಅರ್ಧ ಆಗಿದೆ ಕೆಲವು ಮುಕ್ಕಾಲು ಆಗಿದೆ ಮುಗಿಯೋಕ್ಕೆ ಬಂದಿದೆ ಗೊತ್ತಾಯ್ತೀವಿ ಮಾಡ್ತಾನೆ ಅಂತ ಹಿಡ್ಕೊಂಡ್ರು ಒಪ್ಕೊಂಡ ನಾನು ಮಾಡಿದ್ದು ಹೌದು ಅಂತ ಜೈಲಿಗೆ ಹಾಕಿದರು ಮೂರು ವರ್ಷ ಜೈಲು ಜೇಲಲ್ಲಿ ಕೂತು ಏನು ಮಾಡ್ತಾನೆ ಇವನು ಅವ್ನು ಬೇಡ್ಕೊಂಡ ಜೇಲರಿಗೆ ನನಗೆ ಬರೋದೇ ಒಂದು ಕೆಲಸ ಚಿತ್ರ ಬಿಡಿಸೋದು ಸ್ವಲ್ಪ ನನಗೆ ಕ್ಯಾನ್ವಾಸ್ ತಂದುಕೊಡಿ ಬಣ್ಣ ತಂದುಕೊಡಿ ನಾನು ಮಾಡ್ಕೋತೀನಿ ಅಂತ ಆ ದುಡ್ಡಕ್ಕೆ ಕೊಡ್ತಾರೆ ಅವರು ಜೈಲಲ್ಲಿ ಯಾವ ಸೇವೆ ಕೆಲಸ ಮಾಡ್ತೀರೋ ಅದು ಬಂದಂಥ ಪ್ರತಿಫಲ ಕಾಯ್ದಿಟ್ಟು ಅವನಿಗೆ ಕೊಡ್ತಾರೆ ಇವನು ಚಿತ್ರ ಬಿಡಿಸೋಕೆ ಶುರು ಮಾಡಿದ ಮಾಡಿ ಮಾಡಿ ಕೊಡೋನು ಆ ಜೇಲರ್ ಕಡೆ ಹೋಗ್ತಾಯಿತ್ತು ಇವನು ಒಳ್ಳೆ ನಡತೆಗೋಸ್ಕರ ಇನ್ನೂ ಅವಧಿ ಇರೋದಕ್ಕಿಂತ ಆರು ತಿಂಗಳು ಮೊದಲೇ ಅವನು ಬಿಡಬೇಕು ಅಂತ ತೀರ್ಮಾನ ಆಯಿತು ಬಿಡಬೇಕು ಅಂದಾಗ ಜೇಲರ್ ಕರೀತಾನೆ ನೋಡು ನಿಂಗರ್ ನೀನು ಮನೆಗೆ ಹೋಗ್ತಾ ಇದ್ದೀಯಪ್ಪ ಇನ್ನು ಗೌರವದಿಂದ ಭಾಳ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಬೇಡ ನೋಡು ನೀ ದುಡ್ದುದಕ್ಕೆ ಹಣ ಇಷ್ಟಿದೆ ತಗೋ ಅಂತ ಕೊಟ್ಟ ಎಷ್ಟಿದೆ ಅಂತ ಕೇಳಿದೆ ಅವನು ದಯವಿಟ್ಟು ನೆನಪಿಡ್ಬೇಕು ಸ್ನೇಹಿತರೆ ಸಾವಿರದ ಎಂಟುನೂರ ಎಂಬತ್ತೆರಡನೇ ಇಸ್ವಿಗೆ ನಿನ್ನ ಹತ್ರ ದುಡ್ಡಿರೋದು ಎಪ್ಪತ್ತೈದು ಸಾವಿರ ಡಾಲರ್ ಇದೆ ಅಂತ ಅವನು ಎಚ್ಚರಿತ ಬೀಳೋದೊಂದು ಬಾಕಿ ಎಪ್ಪತ್ತೈದು ಸಾವಿರ ಡಾಲರ್ ಜನ್ಮ್ದಲ್ಲಿ ನೋಡಿಲ್ಲ ಅವನು ಅಷ್ಟು ದುಡ್ಡು ಹೆಂಗೆ ಅಂತ ಕಡೆ ಅಂತ ಕೇಳಿದೆ ನೀನು ಗೊತ್ತಿಲ್ಲ ಯಾ ನೀವು ಹೊರಗೆ ಹೋದ್ರೆ ಭಾಳ ಸೆಲೆಬ್ರಿಟಿ ಆಗ್ಬಿಟ್ಟಿದೆಯಾ ಭಾರಿ ಫೇಮಸ್ ನೀನೀಗ ಜನ ನಿನ್ನ ಪೇಂಟಿಂಗ್ ಎಷ್ಟು ಮೆಚ್ಕೋತಿದ್ದಾರೆ ಅಂದರೆ ನೀನು ಒಂದೊಂದು ಪೇಂಟಿಂಗು ಐದರಿಂದ ಹತ್ತು ಸಾವಿರ ಡಾಲರ್ಗೆ ಹೋಗ್ತದೆ ಅಂತ ನೆಲದ ನಾನು ಕುಸಿದು ಬಿದ್ದು ಅಳೋಕೆ ಶುರು ಮಾಡಿದ್ದ ನಿಂಗರ್ ಯಾಕತ್ತ ಗೊತ್ತಾ ನನ್ನ ಕರ್ಮವೇ ನಾನು ಐದೇ ದಿವಸ ದುಡ್ದು ಒಂದು ಇಪ್ಪತ್ತು ಡಾಲರ್ ನೋಟ್ ಮಾಡಕ್ಕೆ ಹೋಗ್ತಿದ್ದ್ನಲ್ಲ ಅದೇ ಪರಿಶ್ರಮ ಒಂದು ಚಿತ್ರ ಮಾಡೋಕ್ಕೆ ಹೋಗಿದ್ರೆ ಹತ್ತು ಸಾವಿರ ಡಾಲರ್ ಬರ್ತಿತ್ತಲ್ಲ ಅವನು ಹೊರಗಡೆ ಬಂದ ಮೇಲೆ ಪೇಂಟಿಂಗ್ ಮಾಡ್ದ ಫೇಮಸ್ ಆದ ಒಂದ್ಸಲ ದೊಡ್ಡ ಕಾರ್ಯಕ್ರಮದಲ್ಲಿ ಅವನು ಕೇಳಿದ್ರಂತೆ ನಿನ್ನ ಮನಸ್ಸಿಗೆ ಅನಿಸಿದ್ದೇನು ಅಂತ ಆತ ಹೇಳಿದ ನನ್ನ ಜೀವನದ ಕಳ್ಳ ನಾನೇ ನನ್ನ ಜೀವನದ ಕಳ್ಳ ನಾನೇ ಇದನ್ನೆಲ್ಲೋ ನೆನಪಿಡ್ಬೇಕಾದದ್ದು ನನ್ನಲ್ಲಿ ಇನ್ನೇನೋ ದೊಡ್ಡ ಸಾಧನೆ ಮಾಡೋ ಶಕ್ತಿ ಇದ್ದಾಗ ಸಣ್ಣದಕ್ಕೋಸ್ಕರ ಮನಸ್ಸು ತೆತ್ತುಕೊಂಡು ಸೋತ್ಬಿಟ್ಟನಲ್ಲ ನಾನು ಐದು ಡಾಲರ್ ಹತ್ತು ಡಾಲರ್ ಇಪ್ಪತ್ತು ಡಾಲರ್ ಮಾಡೋಕೆ ಹೋಗಿ ಅದೇ ಸಮಯದಲ್ಲಿ ಹತ್ತು ಸಾವಿರ ಡಾಲರ್ ಗಳಿಸ್ಬೋದಾಗಿದ್ದು ಪ್ರಾಮಾಣಿಕವಾಗಿ ಗಳಿಸ್ಬೋದಂತ ಅವಕಾಶ ತಪ್ಪಿಸ್ಕೊಂಬಿಟ್ಟೆ ಅದಕ್ಕೆ ಸ್ನೇಹಿತರೆ ನನ್ನ ಜೀವನ ನೋಡಿ ಕಲೀರಿ ನೀವು ಯಾವುದೋ ಒಂದು ಸಣ್ಣ ಆಸೆಗೆ ದೊಡ್ಡ ಗುರಿಯನ್ನು ಕಳ್ಕೊಬೇಡಿ ಅಂತ ನಾವು ಮಕ್ಕಳಿಗೆ ಹೇಳಬೇಕಾದದ್ದು ಇದು ಮಾಡಿಬಿಡೋ ಮಾಡಿಬಿಡೋ ಶಾರ್ಟ್ಕಟ್ ಮಾಡಿಬಿಡು ಶಾರ್ಟ್ಕಟ್ಸ್ ನೆವರ್ ಗ್ಯಾರಂಟಿ ಸಕ್ಸಸ್ ಅಡ್ಡ ಹಾದಿಗಳು ಎಂದೂ ಯಶಸ್ಸನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಇದನ್ನು ನಿಂಗರನ್ನು ಉದಾಹರಣೆ ಹೇಳಿ ನಮ್ಮ ಮಕ್ಕಳಿಗೆ ಹೇಳಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ